ಜನಸಂಖ್ಯೆ ಆಗುತ್ತೆ ಅಂತ ತಮ್ಮ ಮುಂದಿನ ದಿನದಲ್ಲಿ ಶರಾವತಿಯಿಂದ ತರಬೇಕು, ಹೇಮಾವತಿಯಿಂದ ತರಬೇಕು ಅನ್ನೋದು ಹೇಳ್ತಾ ಇದ್ದೀರಿ. ಉದಾಹರಣೆ ನಿಮ್ಗೆ ಹೇಳೋದಾದರೆ, ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ 9 ಟಿ ಎಮ್ ಸಿ ಬೆಂಗಳೂರಿಗೆ ಕೊಟ್ಟರು, ಮತ್ತು ಅದೇ ರೀತಿ ಇವತ್ತು ದೇವೇಗೌಡರು ಕೋರ್ಟ್ನಲ್ಲಿ ಹೋರಾಟ ಮಾಡಿದ ಇದ್ರ ಪ್ರತಿಫಲ ಬೆಂಗಳೂರಿಗೆ 14 ಟಿ ಎಂ ಸಿ ಬಂದಿದೆ. ಇವತ್ತು ತಾವು ನಿರ್ಣಯ ಮಾಡಬೇಕಿದ ರಾಜಕೀಯ ಅಲ್ಲ, ಮುಂದಿನ ಹೇಮಾವತಿಯಿಂದ ಈಗ ಕಾವೇರಿ ನೀರು ಚರ್ಚೆ ಮಾಡಿದ ಅವಕಾಶ ಇದೆ ಕೇಂದ್ರ ಸರ್ಕಾರ ಇದನ್ನ ಮಾಡಿ ಕಳಿಸ್ಬೇಕಾಗುತ್ತೆ. ನಾವು ಇವತ್ತು ಜಯಚಂದ್ರ ಅವರೇ ಅಂತ ಮನವಿ ಮಾಡ್ತಾ ಇದೀನಿ. ಉತ್ತರ ಮಾತು ಹೇಳಿ ತಾವು ದಯಮಾಡಿ ಮತ್ತೆ ಉತ್ತರ ಮತ್ತೆ ಕೊಡಬಹುದು. ದೇವೇಗೌಡರು ಹೆಚ್ಚು ಕಮ್ಮಿ 45 ವರ್ಷದ ಸ್ನೇಹಿತರು, ಅಷ್ಟೇ ಒಳ್ಳೆ ಬಾಂಧವ್ಯ ಇದೆ. ಅವಾಗಿನ್ನು ನೀವಿನ್ನೂ ಹುಡುಗರು, ನೀವು ಕುಮಾರಸ್ವಾಮಿ ಇನ್ನೂ ಹುಡುಗರಿದ್ವಿ, ಅದು ಕೂಡ ನನಗೆ ಗೊತ್ತಿದೆ. ಅದರಿಂದ ಅವರ ಕಳಕಳಿಗೆ ಅನ್ನುವಂತಕ್ಕಂಥದ್ದನ್ನ ಕೆ ಆರ್ ಎಸ್ ಅರ್ಧ ಹೂಳು ತುಂಬೋಗಿದೆ, ಅರ್ಧ ನೀರು ನಿಲ್ಲಕ್ಕೆ ಹೂಳು ತುಂಬ್ಕೊಳ್ತಾ ಇದೆ. ಅದು ತಡೆ ಮಾಡಕ್ಕೆ ಏನು ಮಾಡಿಲ್ಲ. ಜಯಚಂದ್ರ ಅವರು ನಾವು ಕಂಟಿನ್ಯೂ ಮಾಡಿ, ಅಲ್ಲ ಸರ್ಕಾರ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಆದ್ರೆ ಮುಗಿಲಿಕ್ಕಿಲ್ಲ. ನೀವು ಕಂಟಿನ್ಯೂ, ಈಗ ನಾನು ಒಂದೇ ಅಧ್ಯಕ್ಷ ರೇವಣ್ಣನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ, ಅವ್ರು ಮಾತಾಡಿದ್ರೆ ಇದು ಇಲ್ಲ ಪಾಪ ದೇವೇಗೌಡರು, ನಾವು ಮಾತಾಡಿದ್ರೆ ನಮ್ಮನ್ನ ಕೂಡ್ಸೇ ಬಿಡ್ತೀರಿ. ಈಗ ರೇವಣ್ಣ ಅವ್ರೆ ದಯವಿಟ್ಟು ರೇವಣ್ಣ ಅವರೇ ಬಸವರಾಯ ರೆಡ್ಡಿ ಅವರು, ಅವರು ನಿಮ್ಗೆ ಅನುಭವ ಇರೋದು ಕೇಂದ್ರ ಸರ್ಕಾರ ಬಸವರಾಯ ರೆಡ್ಡಿ ಕೆಲಸ ಮಾಡಿರೋ ರೇವಣ್ಣರೇ, ಈ ಸ್ಕೀಮ್ ಏನಲ್ಲಿ ಬಚಾವತ್ತನಲ್ಲಿ ನಮ್ಮ ಅಲೋಕೇಶನ್ 911 ಟಿ ಎಂ ಸಿಗಳು ಬಚಾವತ್ ಇದ್ರ ಪ್ರಕಾರ 934 ಆಲ್ ದಿ ಸೇಮ್, ಇಟ್ ಇಸ್ ಅಬೌವ್ 900 ಓನ್ಲಿ. ಸೊ ಹಾಗಾಗಿ ಈ ಇವತ್ತು ಆ ನೀರನ್ನ ಉಪಯೋಗಿಸ್ಬೇಕಾದಾಗ ಅದರಲ್ಲಿ ವಿಶೇಷವಾಗಿ ಮಧ್ಯ ಕರ್ನಾಟಕ ಅಂತ ಹೇಳಿದ್ರೆ ತುಮಕೂರು, ಚಿತ್ರದುರ್ಗ, ಕೋಲಾರ ಈ ಭಾಗದಲ್ಲಿ ನಾವು ಯಾವ ರೀತಿಯಾಗಿ ಯೋಜನೆಗಳನ್ನ ಮಾಡಬೇಕು. ಕುಡಿಯೋ ನೀರಿಗೆ ದೊಡ್ಡ ಕಷ್ಟ ಆಗಿರ್ತಕ್ಕಂಥದ್ದು, ಅದಕ್ಕೆ 2 ಯೋಜನೆಗಳನ್ನು ತರುವಂಥ ಕೆಲಸವನ್ನು ಮಾಡಿ ಹೆಚ್ಚಿನ ಆಸಕ್ತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಒಂದು ಭದ್ರಾ ಮೇಲ್ದಂಡೆ ಯೋಜನೆ, ಇನ್ನೊಂದು ಇದು ಇನ್ನೊಂದು ಎಂಥದ್ದು ಲಿಫ್ಟ್ ಎತ್ತಿನೊಳೆ ಎರಡನ್ನು ಯೋಜನೆ ಮಾಡಿದ್ವಿ. ಈ ಯೋಜನೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನೋಡಬೇಕು. ಬಹುಶಃ ಕುಮಾರಸ್ವಾಮಿ ಅವ್ರಿಗೆ ಅರ್ಥ ಆಗ್ತದದು. ಈ ಯೋಜನೆಗಳು ಪ್ರಾರಂಭ ಆಗಿದ್ದು ಭದ್ರಾ ಮೇಲ್ದಂಡೆ ಯೋಜನೆ 2814 ಕೋಟಿಗೆ 2003-4 ಆಯಿತು. ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ 22,000 ಕೋಟಿ ಬರ್ತಿದೆ. ನಾನು ಏನಾಗಿದೆ ಯೋಜನೆ ನೋಡೋಕ್ಕೆ ಅಂತೇಳಿ ನಾನು ಹೋಗಿ ನೋಡ್ಕೊಂಬಂದೆ ಅಧ್ಯಕ್ಷರೇ. ಇವತ್ತು ನಮ್ಮ ನಾಲೆಗಳಾಗಿಲ್ಲ, ನಾಲೆಗಳಾಗಬೇಕಾದಾಗ ದೊಡ್ಡ ಹೋರಾಟನೇ ಆಗ್ತಾ ಇದೆ, ರೈತರು ಕೊಡ್ತಾ ಇಲ್ಲ. ನಾನು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋದೆ, ಏನಪ್ಪ ಯಾಕಪ್ಪ ಕೊಡ್ತಾ ಇಲ್ಲ ನೀವು ದುಡ್ಡನ್ನು ಅಂತ ಹೇಳಿದೆ. ಸರ್ ಎಲ್ಲಿ ತರೀಕೆರೆಯಲ್ಲಿ ದುಡ್ಡಿದೆ ಅಲ್ಲಿ ಭೂಮಿ ಕೊಡ್ತಿಲ್ಲ, ಇನ್ನೊಂದೂರಲ್ಲಿ ಭೂಮಿ ಕೊಡ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ. ಆದರೆ ಯೋಜನೆಗಳು ಎಷ್ಟಾಗಿದೆ ಈ ಕಾಂಟ್ರಾಕ್ಟ್ ಅಂದರೆ ನಾಲೆನೇ ಆಗಿಲ್ಲ, ತುಂಗಾದಿಂದ ಅಪ್ಪ ಭದ್ರಕ್ಕೆ ನೀರೇ ಬರಲಿಲ್ಲ, ಆ ನಾಲೆ ಮುಗದೇ ಇಲ್ಲ. ಭದ್ರದಿಂದ ಇವತ್ತು ವೈ ಅಲೈನ್ಮೆಂಟ್ವರೆಗೂ ನೀರು ಬರಬೇಕು, ಅಲ್ಲಿ ಬಂದಮೇಲೆ ಚಿತ್ರದುರ್ಗ ಮತ್ತು ತುಮಕೂರು ನಾಲೆ ಅಂತ ಆಗ್ತದೆ, ಅಲ್ಲಿವರೆಗೂ ನೀರು ಬರಬೇಕು. ಇಲ್ಲಿವರೆಗೂ ಹೋಗ ಕೆನಾಲೆ ಆಗಿಲ್ಲ, ಎಲ್ಲ ಒಂದು ಕಡೆಗೆ ವೈ ಅಲೈನ್ಮೆಂಟ್ವರೆಗೂ ಕೂಡ ಒಂದು ಪ್ರೋಗ್ರೆಸ್ ಆಗಿದೆ, ಅದನ್ನು ನಾನು ಒಪ್ತೇನೆ. ಅದಾದ ಮೇಲೆ ಚಿತ್ರದುರ್ಗ ಏನು ತುಮಕೂರು ಏನು ಅಂತಕ್ಕಂಥದ್ದನ್ನು, ಚಿತ್ರದುರ್ಗ ಸ್ವಲ್ಪ ನಡೆದಿದೆ, ಸ್ವಲ್ಪ ಒಂದು 30-40% ಆಗಿದೆ, ತುಮಕೂರಿನಲ್ಲಿ ಪ್ರಾರಂಭನೇ ಆಗಿಲ್ಲ. ಎಲ್ಲೋ ಅಲ್ಲೇ ಗೌರ್ಮೆಂಟ್ ಲ್ಯಾಂಡ್ ಇರೋ ಕಡೆಗೆ ಮಾತ್ರ ಮಾಡಿದ್ದಾರೆ, ಆದರೆ ಟೆಂಡರ್ ಅವಾರ್ಡ್ ಮಾಡಿದ್ರಲ್ಲ, ಎಲ್ಲಿಂದ ಎಲ್ಲಿ ಮಾಡಿದ್ರು
ಅದು ವೈ ಅಲೈನ್ಮೆಂಟ್ ಪ್ರಾರಂಭದಿಂದ ಝೀರೋ ಟು 160 ವರೆಗೂ ಕೂಡ ಅಲೈನ್ಮೆಂಟ್ ಆಯಿತು, ಫಿಕ್ಸ್ ಆಯಿತು. ಟೆಂಡರ್ ಕರೆದ್ರು, ಟೆಂಡರ್ ಕರೆದ್ರು ಅಂದರೆ ಅದ್ರ ಅದು ಟೆಂಡರ್ ಕರೀದಿರಲಿ, ಸಿರಾಕ್ಕೆ 1258 ಕೋಟಿ ಪೈಪ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಅರೆ ನಾಲೆ ಆಗಲಿಲ್ಲ, ನೀರೆಲ್ಲೈತೆ ಅಂತ ನೋಡಲೇ ಇಲ್ಲ ಪುಣ್ಯಾತ್ಮರು ಯಾರೂ, ಆದರೆ ನಾಲೆಗಳಾಗ್ತಾಯಿದೆ. ಆ ಪುಣ್ಯಾತ್ಮ ಒಂದು ಏನಾಗಿದೆ ಅಂದರೆ ಆಲೆ ಕೆಲಸ 2 ವರ್ಷ ಮುಗಿಸ್ಬೇಕಾಯ್ತು, ಮುಗಿಸೇ ಬಿಟ್ಟ. ಇನ್ನು 2 ವರ್ಷ ಆದಮೇಲೆ ನಮಗೆ ನೀರು ಇದೇ ರೀತಿ ನೀರು ಬರಬೇಕು ಅಂತಂದರೆ ಇದೇ ವೇಗದಲ್ಲಿ ಹೋಗೋದಾರೆ ಇನ್ನು 15 ವರ್ಷ ಬೇಕು. ಆ ಕಾರಣಕ್ಕೋಸ್ಕರ ನನಗೆ ಇವರು ಅಡ್ವಾನ್ಸ್ ಆಗಿ ಸಿರಾಕ್ಕೆ ನೀರು ಕೊಡೋದ್ರ ಬಗ್ಗೆ ಅವಾರ್ಡ್ ಮಾಡ್ತಾರಲ್ಲ, ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥವ್ರಿಗೆಲ್ಲ ಅವಾರ್ಡ್ ಮಾಡ್ತಾರಲ್ಲ, ಇದೇನು ಅಂತ ಹೇಳಬೇಕು? ಇವರು ನೀರು ತರಬೇಕು ಅಂತಕ್ಕಂಥ ಉದ್ದೇಶ ಇದೆಯಾ? ಚಾನಲ್ ಆಗಬೇಕು ಅಂತಕ್ಕಂಥದ್ದು ಇದೆಯಾ? ಚಾನಲ್ ಆಗದೆ ನೀರು ಬರೋಕ್ಕೆ ಸಾಧ್ಯನಾ? ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರು ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ರ ಟೆಂಡರ್ನ ಅವಾರ್ಡ್ ಮಾಡ್ತಾರೆ. ಎಷ್ಟು ಟೆಂಡರ್ ಎಬೋ ಎಸ್ ಆರ್ ಎಬೋ ಎಸ್ ಆರ್ ಎಲ್ಲದರೂ ಕೂಡ ಯಾರಪ್ಪ ಅವರು ಅಂತ ಹೇಳಿದ್ರೆ ಅವ್ರು ಯಾರು ಇಲ್ಲವರಲ್ಲ, ಎಲ್ಲ ಗಡಿಯಿಂದ ಆಚೆಯಿಂದ ಬಂದಿರತಕ್ಕಂಥವ್ರು. ಯಾವ ಊರು ಅಂತ ಹೇಳೋದು ಬೇಡ, ಎಲ್ಲ ಆ ಕಡೆಯಿಂದ ಬಂದಿರತಕ್ಕಂಥವ್ರು. ಅಷ್ಟೊಂದು ಆಸಕ್ತಿ ಆಯ್ತೇವ್ರೆ, ಎಲ್ಲ ಹೊರಗಡೆ ಗಡಿಯಿಂದ ಅವರೆಲ್ಲ ಬಂದಿಲ್ಲೇ. ಅದೇನೋ ನಿಮ್ಗೆ ಮಾತಾಡೋದು, ನೀವು ಮಾತಾಡಿ ಚರ್ಚೆ ಕೊಡ ಅವಕಾಶ. ಜಯಚಂದ್ರ, ಈಗ ಜಯಚಂದ್ರ ಹೊರಗಡೆಯಿಂದ ಹೊರಗಡೆಯಿಂದ ಬಂದಂಥವ್ರು ಒಂದು ಪ್ರಶ್ನೆ ಈಗ ಬೇಗ ಬೇಗ ಮುಗಿಸ್ಬಿಡ್ತಾ ಇದೆ, ಯಾಕಂದ್ರೆ 1:30 ಆಯ್ತು. ನನಗೆ ಅರ್ಥ ಆಗುತ್ತೆ ಬೇಗ ಮುಗಿಸ್. ಈಗ ಕೊನೆ ಪಕ್ಷ ನಮ್ಮ ಕ್ಷೇತ್ರದಾರ ಸಮಸ್ಯೆ ಹೇಳೋದು ಬೇಡ ಅಂತ. ಈಗ ನಮಗೆ ಅಲ್ಲ, ನೀವು ಕ್ಷೇತ್ರ ವಿಷಯದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಆಗ್ತದೆ. ಇರ್ತಕ್ಕಂಥವ್ರು ಯಾರಿದ್ದಾರೆ? ನಮ್ಮ ಇಂಜಿನಿಯರ್ಗಳು ಇದ್ದಾರೆ, ರಿಟೈರ್ ಆಗಿರ್ತಕ್ಕಂಥದ್ದನ್ನ ಈ ನಗತ್ಯವನ್ನು ನಾವು ಒಪ್ಪಲೇಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಅದಕ್ಕೆ ನಿಯಂತ್ರಣವನ್ನು ಮಾಡೋಂಥ ಕೆಲಸವನ್ನು ಮಾಡಬೇಕಾಗ್ತದೆ. 15 ವರ್ಷದ ಮೇಲೆ ನೀರು ಬರ್ತದೆ, ಇವತ್ತು ಅಲ್ಲೇ ಸಿರಾ ಕೆಲಸ ಮುಗಿಸಿದ್ದಾರೆ, ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರ ಅಲ್ವಾ ಇದು? ನಾಳೆ ಆಗದಲ್ಲೇ ಕಾಂಟ್ರಾಕ್ಟನ್ನು ಅವಾರ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರ ಅಲ್ವಾ? ಭ್ರಷ್ಟಾಚಾರ ಅಂದ್ರೆ ಏನು ಅಂತೇಳಿ ಕೇಳ್ತಾ ಇದ್ರು. ಅದೇನು ದುಡ್ಡು ಇಸ್ಕೊಂಡು ರಸೀತಿ ಕೊಡೋದಾ? ಭ್ರಷ್ಟಾಚಾರಕ್ಕೆ ನಾನಾ ಮುಖಗಳಿರ್ತದೆ, ಒಂದು ನಾಣ್ಯಕ್ಕೆ 2 ಮುಖ ಹೇಗೋ ಈ ಭ್ರಷ್ಟಾಚಾರಕ್ಕೆ ನಾನಾ ಮುಖಗಳಿರ್ತದೆ, ನಾನಾ ರೀತಿಯಾಗಿ ಹಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಭ್ರಷ್ಟಾಚಾರದ ಕೂಪಕ್ಕೆ ಸಿಕ್ಕಿ ಇವತ್ತು ನಮ್ಮ ಯೋಜನೆಗಳು ಇವತ್ತು ಅಳ್ತಾ ಇದ್ದಾವೆ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಯಿತು. ಅಧ್ಯಕ್ಷರೇ, ಇವತ್ತು ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಗೋದಕ್ಕೆ ಇವತ್ತು ನಮ್ಮೆಲ್ಲರ ಪಾತ್ರ. ಹಿಂದೆ ಸದಾನಂದಗೌಡರು ಮುಖ್ಯಮಂತ್ರಿಗಳಾಗಿದ್ದರು, ಅದಾದ ಮೇಲೆ ಕುಮಾರಸ್ವಾಮಿಯವರು ಆದಮೇಲೆ ಎಲ್ಲರ ಕಾಲದಲ್ಲೂ ಕೂಡ ಅದು ಪ್ರೋಗ್ರೆಸ್ ಆಗ್ತದೆ. ಇವತ್ತು ಎಷ್ಟಕ್ಕಾಗಿದೆ ಅಂದರೆ 24,000 ಕೋಟಿಗಾಗಿದೆ. ಅದು ಪ್ರಾರಂಭ ಆಗಿದ್ದು ಎಷ್ಟಕ್ಕೆ ಅಂತ ಹೇಳಿದ್ರೆ ಅದು ಕೇವಲ 6,500 ಕೋಟಿಗೆ ಶುರುವಾಗಿದ್ದು 24,000 ಕೋಟಿ ಆಗಿದೆ. ಇದು ಮುಗಿಬೇಕಾದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅದು 1,00,000 ಕೋಟಿ ಆದರೂ ಆಗ್ಬೋದು. ಇವತ್ತು ಅಲ್ಲ, ಈಗ ನೀವೇನೇ ಹೇಳಿ ಕುಮಾರಸ್ವಾಮಿ ಅವರೇ, ನಮಗಿರ್ತಕ್ಕಂಥದ್ದು ಇವತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಹೋಗ್ತಕ್ಕಂಥ ನೀರಿದೆಯಲ್ಲ, ಆ ನೀರನ್ನೇ ತರಬೇಕು. ಅಂತಿಮವಾಗಿ ಯಾವುದು ಅಂತ ಹೇಳಿದ್ರೆ ಮೊನ್ನೆ ದೇವೇಗೌಡರು ಹೇಳ್ತಾ ಇದ್ದಾರೆ, ನಾನು ಬಂದು ಮಾತಾಡಿದ ಒಂದು ಸಂದರ್ಭದಲ್ಲಿ ಸಮುದ್ರದ ನೀರನ್ನು ತರೋವಂಥ ಪ್ರಶ್ನೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು, ಅಲ್ಟಿಮೇಟ್ ಇಸ್ ದಟ್ ಓನ್ಲಿ. ಅಲ್ಲಿವರೆಗೂ ನಮಗೆ ಪಶ್ಚಿಮ ಘಟ್ಟದಲ್ಲಿ ಹರಿತಕ್ಕಂಥ 2,000 TMC ನೀರನ್ನು ಇವತ್ತು ಅದನ್ನು ಈ ಕಡೆ ತರುವಂಥ ಕೆಲಸವನ್ನು ಮಾಡದಲ್ಲಿ ಇದ್ದರೆ ಬಹುಶಃ ಕರ್ನಾಟಕ ಇನ್ನು ಕಾಲಕ್ಕೂ ಕೂಡ ಇವತ್ತು ಒಣ ಪ್ರದೇಶವಾಗಿಯೇ ಇರ್ತದೆ, ಜನಕ್ಕೆ ಕುಡಿಯೋ ನೀರಿನ ಆಹಾಕಾರ ಇದ್ದೇ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಇವತ್ತು ನಾನು ಕೇಳ್ತೀನಿ, ಮೇಕೆ ಇವತ್ತು ಎತ್ತಿನಹೊಳೆಯಲ್ಲೂ ಕೂಡ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ಸ್ ಯಾರಿಗೆ? ಅದೇ ಅಧ್ಯಕ್ಷರೇ, ಒಬ್ಬನೇ ಪುಣ್ಯಾತ್ಮ, ಅವನ ಹೆಸರು ಹೇಳೋದು ಬೇಡ ಅಂತೇಳಿ, ಬಿಗ್ ಕಂಪನಿ, ಇಟ್ಸ್ ಅ ಬಿಗ್ ಕಂಪನಿ. ಆ ಬಿಗ್ ಕಂಪನಿ ಅವರು ಏನಿದ್ದಾರೆ ಅಂದರೆ ಎಷ್ಟೆಷ್ಟು ಅವಾರ್ಡ್ ಆಗ್ತದೆ ಅಂತಂದರೆ ಒಬ್ಬೊಬ್ಬರಿಗೆ 6,000 7,000 ಕೋಟಿ 6,000 7,000 ಕೋಟಿ. ಆಮೇಲೆ
ಇದಕ್ಕೆ ತಮಾಷೆ ಅಂದರೆ ಇವತ್ತು ಯಾರಿಗೂ ಪೇಮೆಂಟ್ ಆಗಿಲ್ಲ. ಭಾಳ ಜನ ಕೆಲವರು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರಿಗೆ ಊರು ಬಿಟ್ಬಿಟ್ಟವ್ರೆ, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಎಲ್ಲ ಅವರವ್ರ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನಿದ್ದಕ್ಕೆ ಕಾಮಗಾರಿಗಳಿದೆಯಲ್ಲ ಅದನ್ನೂ ಕೂಡ ಬಿಟ್ಟು ಅವರೇ ವಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗನ್ಸುತ್ತೆ ಇದು ಭ್ರಷ್ಟಾಚಾರದ ವಾಸನೆ ಅಂತಕ್ಕಂಥದ್ದು ಮೂಗಿ ಬಡಿಯುತ್ತೋ ಎಲ್ಲಿಗೆ ಬಡೀತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮಗೆ ಇವತ್ತು ಎಲ್ಲ ಒಂದು ಕಡೆಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕೆಂಪಣ್ಣ ಏನು ಹೇಳಿದರು 40%. ನಾನು 40% ಕೆಂಪಣ್ಣ ಅವ್ರಿಗೆ ಅನುಭವ ಕಡಿಮೆ ಇತ್ತು ಅದಕ್ಕೋಸ್ಕರ ಹೇಳಿದ್ದಾರೆ, ಅದು 60% to 70% ಅಂದರೆ ಅರ್ಥ ಆಗಲ್ಲ. ಅಷ್ಟ್ರ ಬಟ್ಟೆಗೆ ಹೋಯಿತು ಈ ಕಳೆದ 3-4 ವರ್ಷದಲ್ಲಿ. ಇವತ್ತು ನಾವು ಇದನ್ನು ನಿಯಂತ್ರಣ ಮಾಡಬೇಕಾದಾಗ ಎಲ್ಲ ಒಂದು ಕಡೆಗೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕಾದಾಗ ನಾವು ಒಂದು ಸಂದೇಶವನ್ನು ಈ ಎಕ್ಸಿಕ್ಯೂಟಿವ್ಗೆ ಕೊಡಬೇಕಾಗ್ತದೆ, ನೀರಾವರಿಯನ್ನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಇಂಜಿನಿಯರ್ಗಳಿಗೆ ಕೊಡಬೇಕಾಗ್ತದೆ, ನಿಗಮಗಳನ್ನು ನಮ್ಮ ಮೇಲೆ ನಿಗಮಗಳನ್ನು ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನೀವು ಇವತ್ತು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದನ್ನು ಅದ್ರ ಮೇಲೆ ಕಂಟ್ರೋಲ್ ಇಲ್ಲದೆ ಇದ್ದರೆ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಈ ಭ್ರಷ್ಟಾಚಾರದ ವಾಸನೆ ಎಲ್ಲಿಗೆನ ಹೋಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ ಮಾತ್ರ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಭಾಳಷ್ಟು ವಿಚಾರಗಳು ಕೂಡ ಇವತ್ತು ಇದೆ ಅಧ್ಯಕ್ಷರೇ. ಈಗ ನಾನು ಒಂದು ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿರಬೇಕಾದಾಗ ಯಾವ ರೀತಿಯಾಗಿ